ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್ ಲೈಕ್ ಅಂದರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದು ನಾನು ಬ್ಯಾಂಕಿಂಗ್ ಸ್ಪೆಷಲ್ ಸೀರೀಸ್ನ ಸಿಂಪ್ಲಿಫಿಕೇಷನ್ ಡೇ ರಲ್ಲಿ ಐದು ಕ್ವಶನ್ಗಳನ್ನು ಬಿಡಿಸಲಿದ್ದೇನೆ ಹಾಗಾದರೆ ಬನ್ನಿ ಮೊದಲನೇ ಪ್ರಶ್ನೆ ಟೂ ಒನ್ ನೈನ್ ಸೆವೆನ್ ಪವರ್ ಮೈನಸ್ ಟು ಡಿವೈಡೆಡ್ ಬೈ ಟೂ ಏಯ್ಟ್ ಫೈವ್ ಸಿಕ್ಸ್ ಒನ್ ಪವರ್ ಮೈನಸ್ ತ್ರೀ ಈಸ್ ಟು ಒನ್ ಸಿಕ್ಸ್ಟಿ ನೈನ್ ತರ್ಟೀನ್ ಪವರ್ ಕ್ವಶನ್ ಮಾರ್ಕ್ ಕ್ವಶನ್ ಸರಿಯಾಗಿ ನೋಡಿ ನಾವೀಗ ತರ್ಟೀನ್ ಪವರ್ ಎಷ್ಟೊಂಬುದನ್ನು ಕಂಡುಹಿಡೀಬೇಕಾಗುತ್ತದೆ ಈಗ ಇವೆಲ್ಲ ಅಂಶಗಳನ್ನು ತರ್ಟೀನಲ್ಲಿ ಕನ್ವರ್ಟ್ ಮಾಡಿಕೊಳ್ಳಿ ಅದು ಹೇಗಂತ ಈಗ ಹೇಳ್ಕೊಡ್ತೇನೆ ಟೂ ಒನ್ ನೈನ್ ಸೆವೆನ್ ಇದು ಹದಿಮೂರರ ಕ್ಯೂಬ್ ಆಗಿರುತ್ತೆ ತರ್ಟೀನ್ ಕ್ಯೂ ಟು ಮೈನಸ್ ಟು ಡಿವೈಡೆಡ್ ಬೈ ಟು ಏಟ್ ಫೈವ್ ಸಿಕ್ಸ್ ಒನ್ ಹದಿಮೂರರ ಪವರ್ ನಾಲ್ಕಾರಿಗಿರುತ್ತೆ ಇದು ಹೇಗೆ ಅಂದರೆ ಈಗ ಹದಿಮೂರನ್ನು ನಾಲ್ಕು ಸಲ ಬದುಕೊಳ್ಳಿ ಈಗ ನೋಡಿ ಯೂನಿಟ್ ಡಿಜಿಟ್ ಅಷ್ಟೇ ಮಲ್ಟಿಪ್ಲೈನ ಮಾಡಿ ನೋಡಿ ಮೂರು ಮೂರು ಒಂಬತ್ತು ಒಂಬತ್ತು ಬಂತು ಒಂಬತ್ತ್ಮೂರು ಇಪ್ಪತ್ತೇಳು ಯೂನಿಟ್ ಡಿಜಿಟ್ ಏಳು ಏಳು ಮೂರು ಇಪ್ಪತ್ತೊಂದು ಕೊನೆಗೆ ಒಂದು ಇದೆ ಹಾಗಾಗಿ ತರ್ಟೀನ್ ರಿಸ್ ಟು ಪವರ್ ಫೋರ್ ಮಲ್ಟಿಪ್ಲೈ ಬೈ ಮೈನಸ್ ತ್ರೀ ಈಸ್ ಇಕ್ವಲ್ಸ್ ಟು ಒನ್ ಸಿಕ್ಸ್ಟಿ ನೈನು ಹದಿಮೂರರ ಸ್ಕ್ವೇರ್ ಆಗಿರುತ್ತೆ ಈಗ ಇದನ್ನು ಮಾಡ್ಕೊಳ್ಳಿ ಈ ರೀತಿಯ ಪ್ರಶ್ನೆಗಳಲ್ಲಿ ಡಿವೈಡ್ ಬಂದಾಗ ಆ್ಯಡ್ ಮಾಡ್ಕೊಳ್ಬೇಕು ಹಾಗೂ ಮಲ್ಟಿಪ್ಲೈ ಬಂದಾಗ ಸಾರಿ ಡಿವೈಡ್ ಬಂದಾಗ ಸಬ್ಸ್ಟ್ರ್ಯಾಕ್ಟ್ ಮಾಡ್ಕೋಬೇಕು ಹಾಗೂ ಮಲ್ಟಿಪ್ಲೈ ಬಂದಾಗ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ತರ್ಟೀನ್ ರಿಸ್ಟು ತ್ರೀ ಇಂಟು ಟೂ ಇದೆ ಈಗ ತರ್ಟಿನನ್ನು ಬಿಟ್ಕೊಳ್ಳಿ ಇದು ಡೈರೆಕ್ಟ್ ಮೆಥಡ್ ಮೂರು ಎರಡೇ ಆರು ಮೈನಸ್ ಆರು ಡಿವೈಡ್ ಅಂದರೆ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಮೈನಸ್ ಮೂರು ಇರೋದ್ರಿಂದ ಮೈನಸ್ ಹನ್ನೆರಡು ತರ್ಟೀನ್ನ ಈ ಸೈಡ್ ಲೆಫ್ಟಿಗೆ ತೊಗೊಂಬಂದರೆ ಡಿವೈಡ್ ಆಗುತ್ತೆ ಡಿವೈಡ್ ಅಂತಂದರೆ ಅದು ಮೈನಸ್ ಮೈನಸ್ ತರ್ಟೀನ್ ಸುಟ್ಟು ಅಂದರೆ ಮೈನಸ್ ಟು ಮೈನಸ್ ಟು ಮೈನಸ್ ಸಿಕ್ಸ್ ಮೈನಸ್ ಏಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಟ್ವೆಲ್ವ್ ಮೈನಸ್ ಏಟ್ ಪ್ಲಸ್ ಟ್ವೆಲ್ವಲ್ಲಿ ಮೈನಸ್ ಏಯ್ಟ್ ಹೋದರೆ ಪ್ಲಸ್ ಫೋರ್ ಇದನ್ನು ಡೈರೆಕ್ಟ್ ಮಾಡೋದಂದ್ರೆ ಹೇಗೆ ಅಂತ ಹೇಳ್ಕೊಡ್ತೀನಿ ಈಗ ತರ್ಟೀನ್ ರಿಸ್ಟು ಕ್ಯೂಬ್ ಇದೆ ಕ್ಯೂಬ್ ಅಂದರೆ ಮೂರು ಮೂರು ಬಂದಿರುತ್ತೆ ಮೂರೇಳೆ ಆರು ಮೈನಸ್ ಆರು ಡಿವೈಡ್ ಅಂದರೆ ಮೈನಸ್ ತರ್ಟೀನ್ ರಿಸ್ಟು ಫೋರ್ ಇದೆ ತರ್ಟೀನ್ ಬಿಟ್ ಹಾಕಿ ಫೋರ್ ತ್ರೀಸ ಟ್ವೆಲ್ವ್ ಮೈನಸ್ನಲ್ಲಿದೆ ಮೈನಸ್ ಟ್ವೆಲ್ವ್ ಒನ್ ಸಿಕ್ಸ್ಟಿ ನೈನ್ ಕೆಳಗಡೆ ಬಂದರೆ ಡಿವೈಡ್ ಆಗುತ್ತೆ ಡಿವೈಡ್ ಅಂದರೆ ಮೈನಸ್ ಆಗುತ್ತೆ ತರ್ಟೀನ್ ಸ್ಕ್ವೇರ್ದು ಅಂದರೆ ಎರಡು ಈಗ ಮೈನಸ್ ಟು ಮೈನಸ್ ಸಿಕ್ಸ್ ಮೈನಸ್ ಏಯ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ವೆಲ್ವ್ ಈಗ ಮೈನಸ್ ಏಯ್ಟ್ ಪ್ಲಸ್ ಟ್ವೆಲ್ ಫೋರ್ ಪ್ಲಸ್ ಫೋರ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮೊದಲನೇದಾಗಿ ಈ ಪ್ರಶ್ನೆಯನ್ನು ಸಿಂಪ್ಲಿಫೈ ಮಾಡಿಕೊಳ್ಳು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಬರ್ಕೊಳ್ಳಿ ಸೆವೆನ್ ಬೈ ಟ್ವೆಲ್ ಆಫ್ ಅಂದರೆ ಮಲ್ಟಿಪ್ಲೈಡ್ ಬೈ ಫೈ ಬೈ ಟ್ವೆಂಟಿ ಒನ್ ಮಲ್ಟಿಪ್ಲೈಡ್ ಬೈ ಒನ್ ಟ್ವೆಂಟಿ ತ್ರೀ ಮಲ್ಟಿಪ್ಲೈಡ್ ಬೈ ಫೋರ್ಟಿ ಏಯ್ಟ್ ಬೈ ಹಂಡ್ರೆಡ್ ಮಲ್ಟಿಪ್ಲೈಡ್ ಬೈ ಟೂ ಏಟ್ ನೈನ್ ಏಟ್ ಝೀರೋ ಈಗ ಬರೆದಿಟ್ಕೊಂಡು ಈಗ ಇದನ್ನು ಭಾಗಿಸ ಭಾಗಿಸುತ್ತಾ ಹೋಗಿ ಮೊದಲನೇದಾಗಿ ನಲ್ವತ್ತೆಂಟಿದೆ ಹಿಂಗೆ ಚೇಂಜ್ ಮಾಡ್ಕೊಳ್ತೀನಿ ಹನ್ನೆರಡು ಒಂದಲೇ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಈಗ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ಐದು ಒಂದಲೇ ಐದು ಐದಲೇ ಏಳು ಒಂದಲೇ ಏಳು ಮೂರಲಿ ಇಪ್ಪತ್ತೊಂದು ಈಗ ಉಳಿದಿರೋದು ಮೂರು ಇಪ್ಪತ್ತ್ಮೂರು ಐದು ಇದು ಭಾಗ ಹೋಗುತ್ತಾ ನೋಡಿ ಮೂರು ಒಂದಲೇ ಮೂರೊಂಬತ್ಲೇ ಇಪ್ಪತ್ತೇಳು ಒಂದು ಉಳಿತು ಮೂರಾರು ಹದಿನೆಂಟು ಒಂದು ಉಳಿತು ಮೂರಾರು ಹದಿನೆಂಟು ಒಂದು ಉಳಿತು ನೂರಾರು ಹದಿನೆಂಟು ಝೀರೋ ಝೀರೋ ನೈನ್ ಡಬಲ್ ಸಿಕ್ಸ್ ಝೀರೋ ಈಗ ಉಳಿದಿರೋದು ಇಪ್ಪತ್ತ್ಮೂರುತ್ತು ಐದು ಲಾಸ್ಟ್ಗೆ ಸೊನ್ನೆ ಇರೋದ್ರಿಂದ ಇದನ್ನು ಐದರಲ್ಲಿ ಭಾಗವಾಗ ಭಾಗ ಆರಾಮಾಗುತ್ತೆ ಐದೊಂದಲೇ ಐದೊಂದಲೇ ಐದು ನಾಲ್ಕು ಉಳಿತು ಐದೊಂಬತ್ತಲೇ ನಲವತ್ತೈದು ಒಂದು ಉಳಿತು ಐದು ಮೂರಲ್ಲಿ ಹದಿನೈದು ಒಂದು ಉಳಿತು ಐದರಡು ಹತ್ತು ಒನ್ ನೈನ್ ತ್ರೀ ಟು ಡಿವೈಡೆಡ್ ಬೈ ಟ್ವೆಂಟಿ ತ್ರೀ ಅಷ್ಟೇ ಉಳಿದಿದೆ ಒನ್ ನೈನ್ ತ್ರೀ ಟೂ ಒನ್ ನೈನ್ ತ್ರೀ ಟೂ ಡಿವೈಡೆಡ್ ಬೈ ಟ್ವೆಂಟಿ ತ್ರೀ ಅಷ್ಟೇ ಅಳ್ದಿತ್ತು ಈಗ ಇಪ್ಪತ್ತ್ಮೂರು ಈಗ ಒನ್ ನೈ ನೈಂಟಿ ತ್ರೀ ಬೇಕು ಇಪ್ಪತ್ತ್ಮೂರು ಎಂಟ್ಲೇ ನೋಡಿ ಎಂಟ್ ಮೂರು ಇಪ್ಪತ್ತ್ನಾಲ್ಕು ಎಂಟು ಹದಿನಾರು ಎರಡು ಹದಿನೆಂಟು ಒನ್ ಏಯ್ಟಿ ಫೋರ್ ಇಪ್ಪತ್ತ್ಮೂರು ಎಂಟ್ಲೇ ಒನ್ ಏಯ್ಟಿ ಫೋರ್ ಒನ್ ನೈಂಟಿ ತ್ರೀ ಅಲ್ಲಿ ಒನ್ ಏಯ್ಟಿ ಫೋರ್ ಇದೆ ಆರು ಮೂರು ಒಂಬತ್ತು ಇಪ್ಪತ್ತ್ಮೂರು ನಾಲ್ಕಲೇ ತೊಂಬತ್ತೆರಡು ಇದರ ಉತ್ತರ ಏಯ್ಟಿ ಫೋರ್ ಆಗುತ್ತೆ ಈಗ ಮುಂದಿನ ಪ್ರಶ್ನೆ ಹೋಗೋಣ ಈಗ ಇದನ್ನು ಮಾಡೋದಂತೂ ಬಹಳ ಈಸಿ ಮೊದಲಕ್ಕೆ ಸ್ಕ್ವೇರ್ ರೂಟ್ನಲ್ಲಿರೋದನ್ನು ಸಾರಿ ರಾಕೆಟ್ನಲ್ಲಿರೋದನ್ನು ಡಿವೈಡ್ ಮಾಡ್ಕೊಳ್ಳಿ ಹನ್ನೊಂದೊಂದಲೇ ಹನ್ನೊಂದೊಂದಲೇ ಹನ್ನೊಂದು ಮೂರು ಉಳಿತು ಹನ್ನೊಂದು ಮೂರಲೇ ಮೂವತ್ತ್ಮೂರು ಮೂವತ್ತ್ನಾಲ್ಕು ಆಯ್ ಉಳಿತು ಮೂವತ್ತ್ನಾಲ್ಕು ಆಯಿತು ಹನ್ನೊಂದೊಂದಲೇ ಹನ್ನೊಂದು ಒಂದು ಉಳಿತು ಹನ್ನೊಂದೊಂದಲೇ ಹನ್ನೊಂದು ಒನ್ ತ್ರೀ ಡಬಲ್ ಒನ್ ಮಲ್ಟಿಪ್ಲೈಡ್ ಬೈ ತ್ರೀ ಪಾಯಿಂಟ್ ಫೈವ್ ಈಗ ಇದು ಈಗ ಏನಿದ್ರು ಕೇವಲ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಅಷ್ಟೇ ಓದಿದೆ ಈಗ ಒನ್ ಲೈನಲ್ಲಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಒನ್ ಡಬಲ್ ತ್ರೀ ಒನ್ ಮಲ್ಟಿಪ್ಲೈಡ್ ಬೈ ತ್ರೀ ಪಾಯಿಂಟ್ ಫೈವ್ ಮೊದಲನೇದಾಗಿ ಈ ಪಾಯಿಂಟನ್ನು ನೀವು ಇಲ್ಲ ಅಂತ ಅಂದ್ಕೊಡಿ ಆಮೇಲೆ ಇಟ್ಕೊಳಕ್ಕೆ ಬರುತ್ತೆ ಐದು ಒಂದಲೇ ಐದು ಸೆಕೆಂಡ್ ಸ್ಟೆಪ್ಪಲ್ಲಿ ಇದರ ಇದನ್ನು ಮಾಡಿಕೊಡಿ ಐದುನೂರು ಹದಿನೈದು ಪ್ಲಸ್ ಮೂರೊಂದಲೇ ಮೂರು ಹದಿನೈದು ಮೂರು ಹದಿನೆಂಟು ಐದು ಮೂರು ಹದಿನೈದು ಮೂರು ಮೂರು ಒಂಬತ್ತು ಹದಿನೈದು ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಐದು ಐದೊಂದಲೇ ಐದು ಮೂರು ಮೂರು ಒಂಬತ್ತು ಒಂಬತ್ತು ಐದು ಹದಿನಾಲ್ಕು ಎರಡು ಹದಿನಾರು ಮೂರೊಂದಲೆ ಮೂರು ಒಂದು ನಾಲ್ಕು ಫೋರ್ ಸಿಕ್ಸ್ ಫೈ ಫೈ ಏಟ್ ಪಾಯಿಂಟ್ ಫೈ ಇದರ ಉತ್ತರ ಫೋರ್ ಸಿಕ್ಸ್ ಫೈ ಏಟ್ ಪಾಯಿಂಟ್ ಫೈ ಇನ್ನು ಮುಂದಿನ ಪ್ರಶ್ನೆ ಇದನ್ನು ಟ್ವೆಂಟಿ ಏಯ್ಟ್ ಫೈ ಬರ್ಕೊಳ್ಳಿ ಡಿವೈಡ್ ಬೈ ಪರ್ಸೆಂಟ್ ಇದೆ ಒಂದು ಪಾಯಿಂಟ್ ಇರೋದ್ರ ಸಂಬಂಧ ಮೇಲೆ ಮೇಲೆ ಮಲ್ಟಿಪ್ಲೈ ಬೈ ಟೆನ್ ಕೆಳಗೆ ಮಲ್ಟಿಪ್ಲೈ ಬೈ ಟೆನ್ ಮಾಡ್ಕೋತಾನೆ ಅದು ನಮಗೆ ಮಲ್ಟಿಪ್ಲೈಡ್ ಬೈ ಒನ್ ಫೋರ್ಟಿ ಫೋರ್ ಇಂಟು ಟ್ವೆಂಟಿ ಫೈ ಇಷ್ಟು ಉಳಿತು ಡಿವೈಡೆಡ್ ಬೈ ಸಿಕ್ಸ್ ಅಂತ ಬರ್ಕೊಬೇಡಿ ಇದು ಇಲ್ಲಿ ಕೆಳಗಡೆ ಸಿಕ್ಸ್ ಬರುತ್ತಲ್ಲ ಅದು ಈಗ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ನಾಲ್ಕಲೇ ನೂರು ಐದು ಎಂಟಲೇ ನಲವತ್ತು ಐದು ಐದು ಇಪ್ಪತ್ತೈದು ಐದೋಳು ಮೂವತ್ತೈದು ಈಗ ಎಷ್ಟು ಎಂಟು ಎಂಟು ಎಂಟೊಂದಲೇ ಎಂಟು ಎಂಟು ಆರು ಉಳಿತು ಎಂಟು ಎಂಟು ಅರವತ್ತ್ನಾಲ್ಕು ಆರೊಂದಲೇ ಆರು ಮೂರು ಹದಿನೆಂಟು ಎಲ್ಲ ಕ್ಯಾನ್ಸಲ್ ಆಗಿದ್ದಾವೆ ಮೂರು ಎಂಟು ಐವತ್ತೇಳು ಮಾಡಿದ್ರಾಯಿತು ಏಳು ಮೂರಲ್ಲಿ ಇಪ್ಪತ್ತೊಂದು ಐದುನೂರು ಹದಿನೈದು ಎರಡು ಹದಿನೇಳು ಇದರ ಉತ್ತರ ಒನ್ ಸೆವೆಂಟಿ ಒನ್ ಈಗೆಲ್ಲ ಕೊನೆಯ ಪ್ರಶ್ನೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಂದರೆ ಒನ್ ಬೈ ಸಿಕ್ಸ್ ಆಫ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಒನ್ ಫಿಫ್ಟಿ ಪರ್ಸೆಂಟ್ ಅಂದರೆ ಒನ್ ಬೈ ಟೂ ಇಂಟು ಫೈ ಹಂಡ್ರೆಡ್ ಮೊದಲೇ ಇದು ಮಾಡಿಕೊಡಿ ಒನ್ ಬೈ ಸಿಕ್ಸ್ ಇಂಟು ಸಿಕ್ಸ್ ಹಂಡ್ರೆಡ್ ಅಂತಂದರೆ ಹಂಡ್ರೆಡ್ ಬರುತ್ತೆ ಆರೊಂದಲೇ ಆರುನೂರಲೆ ಪ್ಲಸ್ ಒನ್ ಬೈ ಟು ಆಫ್ ಫೈವ್ ಹೇಳಿದ್ರೆ ಎರಡು ನೂರ ಐವತ್ತು ನೂರು ಎರಡು ಐವತ್ತು ಮುನ್ನೂರ ಐವತ್ತು ಈಗ ಮಲ್ಟಿಪ್ಲೈದ ಈ ಸೈಡ್ ಬಂದರೆ ಲೆಫ್ಟಿಗೆ ಬಂದರೆ ಡಿವೈಡ್ ಬೈ ಫೈವ್ ಇದ್ರ ಹತ್ರ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಈ ಪ್ರಶ್ನೆಗಳನ್ನು ಪುನಃ ನೀವು ಒಂದು ಬಾರಿ ಪ್ರಯತ್ನಿಸಿ ಸಮಯವನ್ನು ಗೊರ್ತಿ ಗುರುತಿಟ್ಟುಕೊಳ್ಳಿ ನಂತರ ಒಂದು ಅಥವಾ ಎರಡು ದಿನ ಬಿಟ್ಟು ಇದೇ ಪ್ರಶ್ನೆಗಳನ್ನು ಮತ್ತೆ ಪ್ರಯತ್ನಿಸಿ ಆಗ ಪ್ರ ನಿಮ್ಮ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಆಗೋದ್ರಿಂದ ನಿಮ್ಮ ಲೆಕ್ಕ ಮಾಡುವ ಸ್ಪೀಡ್ ಹೆಚ್ಚಾಗುತ್ತೆ ಹಾಗೂ ಎಕ್ಸಾಮ್ನಲ್ಲಿ ಟೈಮ್ ಉಳಿಸಲು ಇದು ಬಹಳ ಸಹಾಯವಾಗುತ್ತೆ ಹಾಗೂ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೀಡಾಗುತ್ತೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು